ನಾವೆಲ್ಲ ತುಡ್ಕೊಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ನನ್ನ ಪ್ರವಾಸವನ್ನು ಈ ಸದಸ್ಯತ್ವದ ನೋಂದಣಿಯ ಅಭಿಯಾನಕ್ಕೆ ಮಾಡಿದ್ದೇವೆ ಮೊನ್ನೆ 4ನೇ ತಾರೀಕು ಈ ಡಿಜಿಟಲ್ ಮೆಂಬರ್ಶಿಪ್ಗೆ ಎನ್ರೋಲ್ ಮಾಡಿದ್ದೇನೆ ಪ್ರತಿ ಅಸೆಂಬ್ಲಿ ಕ್ಷೇತ್ರಕ್ಕೂ ಈ ಥರ ಒಂದು ಪಾಂಪ್ಲೆಟನ್ನು ಆ ಸದಸ್ಯರು ತೆಗೆದುಕೊಂಡೋಗಿ ಮನೆ ಮನೆಗೂ ಕೊಟ್ಟು ಯಾವ ರೀತಿ ಏನಾಗಬೇಕು ಅಂತ ಒಂದು ಅಪೀಲ್ ಮಾಡ್ಕೊಳ್ತಾರೆ ಆಮೇಲೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಯಾರಿಗೂ ಬಲವಂತ ಮಾಡೋಂಥ ಪ್ರಶ್ನೆ ಇಲ್ಲ ಅವ್ರಿಗೆ ವಿಶ್ವಾಸ ತೆಗೆದುಕೊಂಡು ನಾವು ಮಾಡೋಂಥ ಕೆಲಸವನ್ನು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಇದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೇನೆ ಬಹುಶಃ ನೋಡಬೇಕು ಎಷ್ಟು ಜನ ಉತ್ಸಾಹದಿಂದ ಸಲ್ಲಿಸುತ್ತ ತೆಗೆದುಕೊಳ್ತೀರಿ ಅಂತ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತ ಜನ ಬಯಸಿರೋದ್ರಿಂದ ಒಂದು ಮುಕ್ತ ಅವಕಾಶ ಕಾಂಗ್ರೆಸ್ ಸದಸ್ಯರಾಗದೇ ಒಂದು ದೊಡ್ಡ ಭಾಗ್ಯ ಈ ದೇಶಕ್ಕೆ ಸ್ವತಂತ್ರ ತರ್ಕೊಂಡಿದ್ದ ಪಕ್ಷದಲ್ಲಿ ಗುರುತಿಸ್ಕೊಳ್ಬೇಕು ಅಂತೇಳಿ ಜನ ಬಯಸಿರೋದ್ರಿಂದ ಯುವ ಪೀಳಿಗೆ ಬಯಸಿರೋದ್ರಿಂದ ಹೆಣ್ಮಕ್ಳು ಬಯಸಿರೋದ್ರಿಂದ ಕಾರ್ಮಿಕರು ಬಯಸಿರೋದ್ರಿಂದ ರೈತರು ಬಯಸಿರೋದ್ರಿಂದ ಎಲ್ಲರೂ ಕೂಡ ಈ ಪಕ್ಷದ ಸದಸ್ಯತ್ವದ ಭಾಗ್ಯ ಒದಗಿಸ್ಕೊಡ್ಬೇಕು ಅಂತೇಳಿ ಕಾಂಗ್ರೆಸ್ ಬಾಗಿಲನ್ನು ನಾವು ತೆರೆದಿದ್ದೇವೆ ಇದಕ್ಕೆ ನಾನು ಇವತ್ತು ಇಲ್ಲಿಗೆ ಆಗಮಿಸಿದ್ದೇನೆ ಶಿವಕುಮಾರ್ ಅವರು ಈಗ ಈ ಎನ್ರೋಲ್ಮೆಂಟ್ ಇದರಿಂದ ನೀವಂದ್ರೆ ಈಗ ಜಿಲ್ಲಾವಾರು ಮತ್ತೆ ಎಲೆಕ್ಷನ್ಸ್ ನಡೆಯುತ್ತೆ ಅದು ಯಾವ ಆ ಪ್ರಕ್ರಿಯೆ ಯಾವಾಗ ಈಗಾಗಲೇ ನಮಗೆ 31ನೇ ತಾರೀಕು ಲಾಸ್ಟ್ ಡೇಟು ಮಾರ್ಚ್ 31 ಮೇಲೆ ಯಾವ ಕಾರಣಕ್ಕೂ ಮೆಂಬರ್ಶಿಪ್ ಡೇಟು ಆಗುವುದಿಲ್ಲ ಅದು ಎಕ್ಸ್ಟೆಂಡ್ ಆಗುವುದಿಲ್ಲ ಈಗಾಗಲೇ PRO ಗಳನ್ನ ನೇಮಕ ಮಾಡಿದ್ದಾರೆ ಸುದರ್ಶನ್ ನಾಚಿಯಪ್ಪನ್ ಅಂತೇಳಿ ಎಕ್ಸ್ಯೂನಿಯರ್ ಮಿನಿಸ್ಟ್ರು ತಮಿಳ್ನಾಡು ಅವರು PRO ಆಗಿ ಬಂದಿದ್ದಾರೆ ಮೆಂಬರ್ಶಿಪ್ ಆದಮೇಲೆ ಆದ ತಕ್ಷಣ DRO ಗಳನ್ನ ಡಿಸ್ಟಿಕ್ ರಿಟರ್ನಿಂಗ್ ಆಫೀಸರು ಆಮೇಲೆ ERO ಗಳನ್ನ ನೇಮಕ ಮಾಡ್ತೇವೆ ನೇಮಕ ಮಾಡಿ ಎಲ್ಲದಕ್ಕೂ ನೋಡಿ ಜಿಲ್ಲಾ ಕಾಂಗ್ರೆಸ್ಗೂ ಎಲೆಕ್ಷನ್ ಆಗ್ಬೋದು ಪ್ರತಿ ಬೂತ್ನಲ್ಲೂ ಬೂತ್ ಅಧ್ಯಕ್ಷರಿಗೂ ನೇಮಕ ಆಗ್ಬೋದು ಮುಂದಕ್ಕೆ ಯಾರು MLA ಆಗಬೇಕು ಅಂದರೆ ಮೆಂಬರ್ಶಿಪ್ದ ಅಭಿಪ್ರಾಯನೂ ಕೇಳ್ಬೋದು ಸೊ ಈಗಾಗಲೇ ರಾಹುಲ್ ಗಾಂಧಿ ಅವರೊಂದು ಹಿಂಟ್ ಮಾಡಿದ್ರು ಜನರ ಅಭಿಪ್ರಾಯ ಕೇಳ್ತೀನಿ ಅಂತ ಅಲ್ಲಿ ಯಾರ್ಯಾರು ಸದಸ್ಯರಾಗಿದ್ದರು ಅಂತೇಳಿ ಅವರತ್ರೆಲ್ಲ ಒಪಿನಿಯನ್ ತೆಗೆದುಕೊಂಡು ಇವತ್ತು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಯಾರ ಮುಂದೆ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಬೇಕು ಅಂತೇಳಿ ದೆಹಲಿಯಿಂದ ಬೆಂಗಳೂರು ಬರೋರು ಕರ್ನಾಟಕಕ್ಕೆ ಚೆನ್ನೈ ಹೋಗೋರು ಹೈದರಾಬಾದ್ ಹೋಗೋರು ಈಗ ನಿಂತೋಯ್ತು ಅದಾದಮೇಲೆ ಫಸ್ಟು ಬೆಂಗಳೂರು ಬಂದ್ಬಿಟ್ಟು ಬೆಂಗಳೂರಿಂದ ದೆಹಲಿಗೆ ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಇಲ್ಲಿರೋಂಥ ವಿದ್ಯಾವಂತರು ಬುದ್ಧಿವಂತರು ಇಲ್ಲಿರೋಂಥ ಒಂದು ಏನೋ ಒಂದು ಹ್ಯೂಮನ್ ರಿಸೋರ್ಸ್ ಇದೆ ಕಲ್ಚರ್ ಇದೆ ಇದೊಂದು ದೊಡ್ಡ ಸಂಸ್ಕೃತಿ ದೇಶ ರಾಜ್ಯ ಇದು ಇದಕ್ಕೆ ಒಳ್ಳೆ ಹುಡುಗರಿದ್ದಾರೆ ಅಂಥೇಳಿ ವಿದ್ಯಾವಂತರಿದ್ದಾರೆ ಅಂಥೇಳಿ ಬರ್ತಾ ಇದ್ದಾರೆ ಅಂಥೇಳಿ ಅವರು ಹೇಳುತ್ತೆ ನನಗೆ ಇವತ್ತು ನೆನಪಿದೆ ವಿಧಾನಸೌಧದಲ್ಲಿ ಆಮೇಲೆ ಇಡೀ ವಿಶ್ವ ಭಾರತ ನೋಡಬೇಕಾದ್ರೆ ಕರ್ನಾಟಕದ ಮುಖಾಂತರ ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದಾರೆ ಫಸ್ಟ್ ಈ ವರ್ಲ್ಡ್ ಮ್ಯಾಪಲ್ಲಿ ಇಂಡಿಯಾ ಅಂತ ನೋಡೋದು ಬಂದು ಬೆಂಗಳೂರು ಅಂತ ಹಾಕ್ಬಿಟ್ಟು ಇಲ್ಲ ಕರ್ನಾಟಕ ಅಂತ ಹಾಕಿ ಇಂಡಿಯಾ ನೋಡೋಕ್ಕೆ ಪ್ರಯತ್ನ ಮಾಡಿ ಅಂಥ ಒಂದು ದೊಡ್ಡ ಹ್ಯೂಮನ್ ರಿಸೋರ್ಸಸ್ ಇದು ಈ ರಾಜ್ಯದಲ್ಲಿ ಇದೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ನಾವು ಏನೋ ಪ್ರಯತ್ನ ಮಾಡಿದೆ ಇಲ್ಲಿ ಅಭಿವೃದ್ಧಿಗೆ ಪ್ರಯತ್ನ ಮಾಡಿದೆ ಇಲ್ಲಿ ವಿದ್ಯೆಗೆ ಪ್ರಯತ್ನ ಮಾಡಿದೆ ಇಲ್ಲಿರೋಂಥ ಸಂಪತ್ತನ್ನು ನಾವು ಸರಿಯಾದ ರೀತಿ ಬಳಸ್ಕೊಳ್ಳದೆ ಇಂಥ ಸಣ್ಣ ಸಣ್ಣ ವಿಚಾರಕ್ಕೆ ಧಾರ್ಮಿಕವಾದಂಥ ವಿಚಾರಗಳನ್ನು ಚಿಕ್ಕ ಮಕ್ಕಳ ವಯಸ್ಸಿನಲ್ಲಿ ಇಂಥ ಒಂದು ಭಾವನೆಗಳನ್ನು ಕೆರಳಿಸಿ ಈ ರಾಜ್ಯ ಆಳತಾ ಇದೆ ಅಂತ ಈ ವಿಶ್ವ ಇವತ್ತು ಕಮೆಂಟ್ ಮಾಡ್ತಾ ಇದ್ದಾರೆ ಇಡೀ ದೇಶ ಕಮೆಂಟ್ ಮಾಡ್ತಾ ಇದೆ ಇಂಥ ಒಂದು ಪರಿಸ್ಥಿತಿ ಇದ್ದಿದ್ದನ್ನು ಸಂಪ್ರದಾಯಗಳನ್ನು ಇವತ್ತು ಬದಲಾವಣೆ ಮಾಡಬೇಕು ಅಂಥೇಳಿ ಏನು ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಇದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಅವಮಾನ ಆಗುವಂಥ ವಿಚಾರ ನೀವು ನಿಮ್ಮ ಪಕ್ಷದ ಜವಾಬ್ದಾರಿ ಏನು ನಿಮ್ಮ ಪಕ್ಷದ ಏನು ನಿಲುವು ಏನು ಅಂತ ಯಾರೋ ಮಾತಾಡ್ತಾ ಇದ್ದೀವಿ ನಮ್ಮ ನಿಲುವು ನೋಡಿ ನಮಗೆ ನಮ್ಮ ಸಂವಿಧಾನನೇ ನಮ್ಮ ಧರ್ಮ ಭಾರತದ ಸಂವಿಧಾನ ನಮ್ಮ ಧರ್ಮ ಬಾಬಾ ಸಾಹೇಬ್ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಈ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ನಾವು ಅದನ್ನೆಲ್ಲ ಒಪ್ಕೊಂಡಿದ್ದೇವೆ ಎಲ್ಲರೂ ಕೂಡ ಈ ದೇಶದಲ್ಲಿ ನಾವೆಲ್ಲ ಇಲ್ಲಿರೋರೆಲ್ಲ ಬದುಕಿದ್ದವರೆಲ್ಲ ಸಂವಿಧಾನ ಒಪ್ಕೊಂಡಿದೆ ಈ ವಿಚಾರದಲ್ಲಿ ಕೋರ್ಟಲ್ಲಿದೆ ಕೆಲವರು ಕೋರ್ಟ್ ತೆಗೆದುಕೊಂಡೋಗಿದ್ದಾರೆ ಕೋರ್ಟ್ ಏನು ಹೇಳ್ತಾರೆ ನಾವೆಲ್ಲ ಕೂಡ ತಲೆಯನ್ನು ನಾವು ಭಾಗಿಸ್ತೇವೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈಗಾಗಲೇ
ಅಭಿಪ್ರಾಯವನ್ನ ಸರಸ್ವತಿ ಯಾರ್ದ ಎಲ್ಲರದ ಹಕ್ಕು ಸರಸ್ವತಿ ಎಲ್ಲರಿಗೂ ಸಿಗಬೇಕು ಅಂತೇಳಿ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಅವರ ಅಭಿಪ್ರಾಯನೇ ಕಾಂಗ್ರೆಸ್ನ ಅಭಿಪ್ರಾಯ. ನಾನು ಆಗಲೇ ಬೇಕಾದ ಸಂದರ್ಭದಲ್ಲಿ ಹೇಳಿದ್ದೀನಿ, ಧರ್ಮ ಯಾವುದಾದರೂ ತಪ್ಪು ಒಂದೇ.